ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಸುಲಭವಾಗಿ ಒಂದು ಕುಷ್ಕ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಬಿರಿಯಾನಿ ಎಲ್ಲ ಮಾಡ್ತಾ ಇದ್ರೆ ಈ ಕುಷ್ಕನ ಕೂಡ ಒಂದ್ಸಲ ಸಲ ಟ್ರೈ ಮಾಡಿ ಇದು ವೆಜ್ ಕುಷ್ಕ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗೆಯೇ ತುಂಬ ಸುಲಭವಾಗಿ ಮಾಡುವಂಥದ್ದು ಏನು ಜಾಸ್ತಿ ತರಕಾರಿಗಳು ಬೇಡ ಇದನ್ನು ಬೆಳಿಗ್ಗೆ ಕೂಡ ಮಾಡ್ಬೋದು ಅಥವಾ ಯಾವುದಾದ್ರೂ ಫಂಕ್ಷನ್ಗೆ ಕೂಡ ಮಾಡ್ಬೋದು ತುಂಬ ಒಳ್ಳೆಯ ಟೇಸ್ಟ್ ಹಾಗೆ ಪರಿಮಳನ ಕೊಡುತ್ತೆ ಹಾಗಾದರೆ ತಡ ಮಾಡದೆ ಈ ರೆಸಿಪಿನ ಇವಾಗ ನಾವು ಚೆಕ್ ಮಾಡೋಣ ಮೊದಲಿಗೆ ಒಂದು ಮೂರು ಈರುಳ್ಳಿಗಳನ್ನು ತೊಗೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ದು ಹಾಗೆಯೇ ಎರಡು ದೊಡ್ಡ ಟೊಮೆಟೊಗಳನ್ನು ತೊಗೊಂಡಿದ್ದೀನಿ ಮೀಡಿಯಂ ಸೈಜ್ ಆದರೂ ಒಂದು ಮೂರು ಹಾಗೆಯೇ ಖಾರಕ್ಕೆ ಒಂದು ಹಸಿಮೆಣಸಿನಕಾಯಿ ಒಂದು ಐದರಿಂದ ಆರು ತಗೋಬೇಕು ಇವಾಗ ಈರುಳ್ಳಿನ ಸಣ್ಣದಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಹೆಚ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದರಿಂದ ನಿಮಗೆ ಫ್ರೈ ಮಾಡೋಕ್ಕೆ ತುಂಬ ಸುಲಭವಾಗುತ್ತೆ ಹಾಗೆಯೇ ಟೊಮೆಟೊಗಳನ್ನು ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದಲ್ಲ ಈ ಥರ ಕಟ್ ಮಾಡ್ಕೋಬೇಕು ಕುಷ್ಕಕ್ಕೆಲ್ಲ ಯೂಶ್ವಲಿ ನಾವು ಈ ಥರ ಕಟ್ ಮಾಡ್ಕೊಳ್ತೀವಿ ಸೊ ನೀವು ಕೂಡ ಇದೇ ಥರ ಕಟ್ ಮಾಡ್ಕೋಬಹುದು ಹಾಗೆಯೇ ಹಸಿ ಮೆಣಸಿನ್ಕಾಯ್ದು ದಂಟು ಮಾತ್ರ ತೆಗೆದರೆ ಸಾಕು ಅದನ್ನು ಸ್ಲಿಟ್ ಮಾಡೋದಂದರೆ ಕಟ್ ಮಾಡೋದೆಲ್ಲ ಬೇಡ ಹಾಗೆಯೇ ಒಂದು ಮುಷ್ಟಿಯಷ್ಟು ಪುದೀನ ಹಾಗೆಯೇ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕ್ಲೀನ್ ಮಾಡಿ ಇಟ್ಕೋಬೇಕು ಗರಂ ಮಸಾಲೆಗಳಲ್ಲಿ ನೋಡಿ ನಾನಿಲ್ಲಿ ಏಲಕ್ಕಿ ತಗೊಂಡಿದ್ದೀನಿ ಲವಂಗ ಸ್ವಲ್ಪ ಒಂದು ಹತ್ತು ತಗೊಂಡಿದ್ದೀನಿ ಹಾಗೆಯೇ ಒಂದು ಕಲ್ಲುವ ತಗೊಂಡಿದ್ದೀನಿ ಒಂದು ಅನನಸೂವ ಚೆಕ್ಕೆ ಈ ಥರ ಒಂದೊಂದು ತಗೊಂಡಿದ್ದೀನಿ ಮರಾಠಿ ಮೊಗ್ಗು ತಗೊಂಡಿದ್ದೀನಿ ಹಾಗೆಯೇ ಒಂದು ಪಲಾವೆಲೆ ಕೂಡ ತಗೊಂಡಿದ್ದೀನಿ ಇವಾಗ ಒಂದು ಪಾತ್ರೆಯಲ್ಲಿ ಒಂದು ಕಾಲ್ ಕಪ್ ಪ್ಲಸ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ನಾನಿಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಅದಕ್ಕೆ ನಾನು ಆ ಗರಂ ಮಸಾಲೆಗಳನ್ನು ಹಾಕಿ ಲವಂಗ ಮೇಲೆ ಇದಕ್ಕೆ ಈರುಳ್ಳಿನ ನಾನು ಹಾಕ್ತಾ ಇದ್ದೀನಿ ಇಲ್ಲಿ ಲವಂಗ ಯಾವಾಗಲೂ ನಾವು ಎಣ್ಣೆಗೆ ಹಾಕಿದ ಮೇಲೆ ಲವಂಗ ಒಡಿಬೇಕು ಅದಾದಮೇಲೆ ಉಳ್ದಿದ್ದನ್ನು ನಾವು ಅದಕ್ಕೆ ಈ ಥರ ಈರುಳ್ಳಿನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಒಂದು ನಾಲ್ಕೈದು ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆಗ್ತಾ ಇರಲಿ ಇಲ್ಲಿ ನಾನು ಅಕ್ಕಿ ನೋಡಿ ಜೀರಾ ರೈಸನ್ನು ತಗೊಂಡಿದ್ದೀನಿ ಒಂದು ಎರಡು ಕಪ್ನಷ್ಟು ಜೀರಿಗೆ ರೈಸನ್ನು ತಗೊಂಡಿದ್ದೀನಿ ನೀವು ಬುಲೆಟ್ ರೈಸ್ ಅಥವಾ ಬಾಸ್ಮತಿ ರೈಸ್ ಕೂಡ ತಗೋಬಹುದು ಇದನ್ನು ಚೆನ್ನಾಗಿ ಒಂದು ಸಲ ತೊಳಿಬೇಕು ಚೆನ್ನಾಗಿ ತೊಳೆದು ಇದನ್ನೊಂದು ಇಪ್ಪತ್ತು ನಿಮಿಷ ಆದರೂ ನಾವು ಕನಿಷ್ಠ ಪಕ್ಷ ನೆನೆ ಇಡಬೇಕು ಈ ಥರ ಮಾಡೋದರಿಂದ ನಿಮಗೆ ಅನ್ನ ತುಂಬ ಸಾಫ್ಟಾಗಿ ಹಾಗೆಯೇ ಉದುರುದ್ರಾಗಿ ಬರುತ್ತೆ ಇವಾಗ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈರುಳ್ಳಿ ಕರೆಕ್ಟ್ ಒಟ್ಟಾಗಿ ಆ ಸ್ವಲ್ಪ ಕಂದು ಬಣ್ಣ ತಗೊಳ್ತಾ ಇದೆ ಸೊ ಇವಾಗ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಬರೀ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಇದನ್ನು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೂ ಕೂಡ ಮೀಡಿಯಂ ಫ್ಲೇಮನ್ನೇ ಇಡಬೇಕು ನೀವು ಯಾವ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಕೊಳಕ್ಕೆ ಇಲ್ಲ ಒಂದು ಸಲ ಚೆನ್ನಾಗಿ ಅದನ್ನು ಮಿಕ್ಸ್ ಇದಕ್ಕೆ ಇವಾಗ ನಾನು ತಗೊಂಡಿರುವಂತಹ ಸೊಪ್ಪನ್ನು ಚೆನ್ನಾಗಿ ತೊಳೆದು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಟ್ ಮಾಡಿ ಕೂಡ ನೀವು ಇದಕ್ಕೆ ಹಾಕ್ಕೋಬಹುದು ಹಾಗೆಯೇ ಹಸಿಮೆಣಸನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಆ ಸೊಪ್ಪೆಲ್ಲ ಚೆನ್ನಾಗಿ ಬಾಡೋ ತನಕ ಒಂದು ಎರಡು ನಿಮಿಷ ತಗೊಳ್ಳುತ್ತೆ ನಿಮಗೆ ಒಂದು ಸೊಪ್ಪು ಬಾಡೋ ತನಕ ಇದನ್ನು ಚೆನ್ನಾಗಿ ನೀವು ತಿರುಗಿಸ್ತಾ ಇರಬೇಕು ಈ ಥರ ಎಲ್ಲ ಆದಮೇಲೆ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಬ್ಯಾಡಗಿ ಮೆಣಸಿನ ಪುಡಿನ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲೆ ಪುಡಿನ ಹಾಕ್ತಾಯಿದ್ದೀನಿ ಹಾಗೆಯೇ ಅರ್ಧ ಚಮಚದಷ್ಟು ಕೊತ್ತಂಬರಿ ಪುಡಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಹಾಕ್ಕೊಂಡು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಅರಿಶಿಣನ ಸೇರಿಸ್ಕೊಂಡು ನೀರನ್ನು ಇವಾಗ ಸೇರಿಸ್ಕೋಬೇಡಿ ಆ ಎಣ್ಣೆಯಲ್ಲೇ ಆ ಪೌಡರ್ಗಳನ್ನು ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನೀರನ್ನು ಆಮೇಲೆ ಸೇರಿಸ್ಕೊಳ್ಳಿ ಈ ಥರ ಒಂದು ಒಂದು ನಿಮಿಷ ಮಾಡಿಕೊಂಡ್ರೆ ಸಾಕು ಈ ಥರ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ಕಟ್ ಮಾಡಿರುವಂತಹ ಟೊಮೆಟೊನ ಸೇರಿಸಿ ಟೊಮೆಟೊ ಚೆನ್ನಾಗಿ ಬಾಡಬೇಕು ಅದರಲ್ಲೇ ಮೀಡಿಯಮ್ ಫ್ಲೇಮ್ ಹೈ ಫ್ಲೇಮ್ ಇಲ್ಲಿ ಏನು ತೊಂದರೆ ಇಲ್ಲ ಯಾಕಂದರೆ ಟೊಮೆಟೊದಲ್ಲಿ ನೀರು ಇರೋದರಿಂದ ಅದು ಏನೂ ನಿಮಗೆ ಅಷ್ಟೊಂದು ಡಿಫ್ರೆನ್ಸ್ ಆಗೋಲ್ಲ ಇವಾಗ ನೀವು ಮಸಾಲ ನೋಡ್ಬೋದು ಎಷ್ಟು ಚೆನ್ನಾಗಿ ಆ ಟೆಕ್ಸ್ಚರ್ ಬಂದಿದೆ ಹಾಗೆಯೇ ಪರಿಮಳ ಇವಾಗಲೇ ತಿನ್ನಬೇಕು ಅನ್ಸುತ್ತೆ ನಿಮಗೆ ಅಷ್ಟು ಒಳ್ಳೆ ಪರಿಮಳ ಬರುತ್ತೆ ಇವಾಗ ಎಲ್ಲ ಟೊಮೆಟೊ ಸಾಫ್ಟ್ ಆದಮೇಲೆ ಫ್ಲೇಮ್ ಫುಲ್ ಕಮ್ಮಿ ಮಾಡಿ ನೀವು ಎಣ್ಣೆ ಎಷ್ಟು ತಗೊಂಡಿದ್ರೋ ಅಷ್ಟೇ ಮೊಸರನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ಕಾಲು ಕಪ್ ಪ್ಲಸ್ ಒಂದೆರಡು ಟೇಬಲ್ ಸ್ಪೂನ್ ಇದನ್ನು ಹಾಕ್ಕೊಂಡೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಕೊನೆಗೆ ಸ್ವಲ್ಪ ಕಸೂರಿ ಮೆತಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಸುಮಾರು ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಎರಡು ಕಪ್ ಹಾಕಿಗೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಾಕುವಾಗ ಯಾವ ಕಾರಣಕ್ಕೂ ದಯವಿಟ್ಟು ಫ್ಲೇಮ್ನ ಜಾಸ್ತಿ ಇಟ್ಕೋಬೇಡಿ ತುಂಬ ಕಮ್ಮಿ ಮಾಡಿ ಹಾಕಬೇಕು ಮೊಸರು ಅದರಲ್ಲಿ ಒಡೆದು ಗುಳ್ಳೆ ಗುಳ್ಳೆಗಳಾಗಿ ಆಗಬಾರ್ದು ಅದಕ್ಕೋಸ್ಕರ ಈ ಥರ ಮಾಡಬೇಕು ಈ ಥರ ಮಾಡಿಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಅದನ್ನು ನೀವು ಮುಚ್ಚಳ ಮುಚ್ಚಿಟ್ಟು ಚೆನ್ನಾಗಿ ಕುಕ್ ಮಾಡಿದರೆ ನೋಡಿ ಅದರದ್ದು ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ ಸೊ ಇವಾಗ ನಾನು ಇದಕ್ಕೆ ಎರಡು ಕಪ್ ಅಕ್ಕಿಗೆ ನಾಲ್ಕು ಕಪ್ನಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಅದನ್ನು ಕುದಿ ಬರೋಕ್ಕೆ ಬಿಡ್ತಾ ಇದ್ದೀನಿ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ ಸೊ ಇವಾಗ ನಾನು ಅದನ್ನು ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ನಾನು ಅಕ್ಕಿನ ನೆನೆ ಇಟ್ಟಿರುವಂತಹ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸಲ ಅಕ್ಕಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸಲ ನೀವು ಮಿಕ್ಸ್ ಮಾಡಿಕೊಂಡು ಇವಾಗಲೇ ಅದಕ್ಕೆ ಉಪ್ಪು ಬೇಕಾದರೆ ನೀವು ಉಪ್ಪನ್ನು ಸೇರಿಸ್ಕೋಬೇಕು ಯಾಕಂದರೆ ಅಕ್ಕಿ ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಕಮ್ಮಿ ಜಾಸ್ತಿ ನಿಮ್ಗೆ ಗೊತ್ತಾಗುತ್ತೆ ಉಪ್ಪನ್ನು ಹಾಕ್ಕೊಂಡು ಹಾಗೆಯೇ ಕೊನೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ನೀವು ತುಪ್ಪನ ಕೂಡ ಹಾಕ್ಕೋಬೇಕು ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೆಯೇ ಪರಿಮಳ ಕೂಡ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಕೊನೆಗೆ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಅದರದ್ದು ನೀರೆಲ್ಲ ಆವಿಯಾಗೋ ತನಕ ನೀವು ಅದನ್ನು ಸಲ ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುಕ್ ಮಾಡಬೇಕು ಆಮೇಲೆ ನೀರು ಇನ್ನೇನು ಆವಿಯಾಗ್ತಾ ಬರುತ್ತೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಪರ್ಫೆಕ್ಟಾಗಿ ಇನ್ನೇನು ನೀರು ಆವಿಯಾಗಿ ಬರುತ್ತೆ ಅನ್ನೋವಾಗ ಅದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಮುಚ್ಚಳ ಮುಚ್ಚಿ ಕಮ್ಮಿ ಉರಿಯಲ್ಲಿ ಅಂದರೆ ಲೋ ಫ್ಲೇಮಲ್ಲಿ ಇದನ್ನು ಇಪ್ಪತ್ತು ನಿಮಿಷ ಬಿಡಬೇಕು ಮಧ್ಯದಲ್ಲಿ ನಿಮಗೆ ಬೇಕು ಅಂದರೆ ಒಂದು ಎರಡು ಮೂರು ಸಲ ನೀವು ಅದನ್ನ ಮಿಕ್ಸ್ ಮಾಡ್ಕೋಬಹುದು ಏನೂ ತೊಂದರೆ ಇಲ್ಲ ಅಕಸ್ಮಾತ್ ಕುಕ್ಕರಲ್ಲಿ ಮಾಡೋದಾದರೆ ಇದನ್ನು ಮೂರು ವಿಷಲ್ ಕೂಗಿಸ್ಕೋಬೇಕಾಗುತ್ತೆ ಇದೇ ಪ್ರೊಸೀಜರ್ನ ಫಾಲೋ ಮಾಡಿಕೊಂಡು ಮೂರು ವಿಷಲ್ ಕೂಗಿಸ್ಕೋಬೇಕು ಮಧ್ಯದಲ್ಲಿ ಇಡೀ ಕುಕ್ಕರ್ನ ಒಂದು ಸಲ ನೀವು ಚೆನ್ನಾಗಿ ಶೇಕ್ ಮಾಡಿ ಅದನ್ನು ಮಿಕ್ಸ್ ಮಾಡ್ಕೋಬಹುದು ಬೇರೆ ಏನು ಮಾಡೋದು ಬೇಡ ಈ ಥರ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಟ್ಟುಬಿಟ್ರೆ ತುಂಬ ರುಚಿಕರವಾದ ಕುಷ್ಕ ನಿಮಗೆ ಮನೆಯಲ್ಲೇ ರೆಡಿಯಾಗುತ್ತೆ ಒಳ್ಳೆ ಪರಿಮಳ ಬಿರಿಯಾನಿ ಥರನೇ ಪರಿಮಳ ಕೊಡುತ್ತೆ ನೀವು ವೆಜ್ ಬಿರಿಯಾನಿ ಪ್ರಿಯರಾಗಿರ್ಬೋದು ಅಥವಾ ನಾನ್ ವೆಜ್ ಬಿರಿಯಾನಿ ಪ್ರಿಯರಾಗಿರ್ಬೋದು ಅದಕ್ಕಿಂತ ಒಳ್ಳೆ ಟೇಸ್ಟನ್ನೇ ಇದು ಕೊಡುತ್ತೆ ಸೊ ಈ ರೆಸಿಪಿನ ಒಂದು ಸಲ ಮರ್ಯಾದೆ ಟ್ರೈ ಮಾಡಿ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಟೇಕ್ ಕೇರ್ ಬಬಾಯ್